ಚನ್ನಪಟ್ಟಣದ ಜೊತೆಗೆ ಮಂಡ್ಯದಲ್ಲೂ ಕೂಡ ಸ್ಪರ್ಧೆ ಮಾಡ್ತಾರೆ ಎಚ್ಡಿ ಕುಮಾರಸ್ವಾಮಿ ಅವರು ಮಾಜಿ ಸಿಎಂ ಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಜೆಡಿಎಸ್ ನ ಶಾಸಕ ಎಂ ಶ್ರೀನಿವಾಸ್ ರಾಮನಗರ ಆಯಿತು ಚನ್ನಪಟ್ಟಣ ಆಯಿತು ಇದೀಗ ಮಂಡ್ಯದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಒಂದು ಪ್ರಯತ್ನವನ್ನ ಮಾಡಿ ನೋಡ್ತಾರೆ ಅಂತ ಕಾರಣ ಹಿಂದೆ ಕೂಡ ರಾಮನಗರದಲ್ಲೂ ಕಂಟೆಸ್ಟ್ ಮಾಡಿ ಚನ್ನಪಟ್ಟಣದಲ್ಲೂ ನಿಂತಿದ್ರು ಎರಡು ಕಡೆ ಗೆಲ್ತಾರೆ रामनगर के राजीनामे को ಚನ್ನಪಟ್ಟಣ ಉಳಿಸಿಕೊಳ್ಳುತ್ತಾರೆ रामनगर ಅನಿತಾ ಕುಮಾರಸ್ವಾಮಿ ಆಮೇಲೆ ಶಾಸಕಿ ಆಗ್ತಾರೆ ಇದೀಗ ಇಂತದೇ ಒಂದು ಆಹ್ವಾನ ಈಗ ಮಂಡ್ಯ ಕಡೆಗೆ ಹೋಗ್ತಾ ಇದೆ ಕಾರಣ ಮೊನ್ನೆ ಅಷ್ಟೇನೆ ಇದೆ ಮಂಡ್ಯದಲ್ಲಿ ಬಂದು ಕಂಟೆಸ್ಟ್ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಆಹ್ವಾನ ಬಂದಿತ್ತು ಕ್ಷೇತ್ರ ಪ್ರಕರಣ ಬಿಟ್ಕೊಡ್ತೀವಿ ಅಂತ ಒಂದು ಕಡೆ ಅವರ ಪಕ್ಷದ ನಾಯಕರು ಮಾತಾಡಿದ್ರು ಇವತ್ತು ಎಂ ಶ್ರೀನಿವಾಸ್ ಮಾಜಿ ಸಿಎಂ ಗೆ ಆಹ್ವಾನವನ್ನ ಜೆಡಿಎಸ್ ನ ಶಾಸಕ ಎಂ ಶ್ರೀನಿವಾಸ್ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದ್ರೆ ಸಂಪೂರ್ಣವಾಗಿ ನಾನು ಕ್ಷೇತ್ರ ತ್ಯಾಗಕ್ಕೆ ಸಿದ್ಧ ಅಂತ ಶ್ರೀನಿವಾಸ್ ಅವರು ಹೇಳಿದ್ದಾರೆ ಅಂದ್ರೆ ಅವರು ಏನಂದ್ರು ಸ್ಪರ್ಧೆ ಮಾಡಿದ್ರೆ ನಾನು ಕೆಲಸ ಮಾಡ್ತೀನಿ ಅವರ ಪರವಾಗಿ ಅಂತ ಕೂಡ ಅವರು ಹೇಳಿದ್ದಾರೆ ಹಿಂದೆ 25000 ಮತಗಳ ಅಂತರದಲ್ಲಿ ಗೆದ್ದಿದ್ದೆ ಎಚ್ ಡಿ ಕೆ ಸ್ಪರ್ಧೆ ಮಾಡಿದ್ರೆ 50000 ಮತಗಳ ಅಂತರದಲ್ಲಿ ಗೆಲ್ತಾರೆ ಇದರಲ್ಲಿ ಯಾರೇ ಇರಲಿ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅಂತ ಅವರು ಹೇಳಿದ್ದಾರೆ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರು ಬಂದು ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ಕೇಳಿಬರ್ತಾ ಇದೆ ಮಾಡ್ಲಿ ಮಾಡಿದ್ರೆ ಸ್ವಾಗತ ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ಅಂದ್ರೆ ಇನ್ನೊಂದು ಕಡೆ ಮಂಡ್ಯಕ್ಕೆ ಕುಮಾರಸ್ವಾಮಿ ಅವರು ಬರ್ತಾರೆ ಅದು ನೆನ್ನೆ ಒಪ್ಪಿಕೊಂಡ್ರು ಅವರು ಬಂದ್ರೆ ನಾನು ಸಹಿಸ್ತೀನಿ ಅವರು ನಮ್ಮ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಮುಂದಿನ ಮುಖ್ಯಮಂತ್ರಿ ಆಗಬೇಕೆಂದು ಹೋರಾಟ ಕೊಡ್ತಾ ಇರೋದು ನಾವು ಅವರಿಗೆ ಬೆಂಬಲವಾಗಿ ನಿಂತಿದ್ದೇವೆ ಅವ್ರು ಮಂಡ್ಯಕ್ಕೆ ಬಂದರೆ ಬರ್ತೀವಿ ನಿಂತೀನಿ ಅಂದರೆ ನಾವು ತೂರ್ಕೋಗಿ ಸಾಗಿಸ್ತೇನೆ ಹಾಗಾಗ ಮಂಡ್ಯ ಇಂಪ್ರೂವ್ ಆಗಲಿ ಐ ಟಿ ಬಿ ಟಿಗಳ ನಡೆ ಮಧ್ಯೆ ಗ್ರಾಮವಾಗಿರುವಂಥ ಮಂಡ್ಯ ಇಂಪ್ರೂವ್ ಮಾಡೋಕ್ಕೆ ನಾವು ಯಾರು ಆಗಲಿಲ್ಲ ಅವರ ಬಂದರೆ ಇಂಪ್ರೂವ್ ಆಗಲಿ ಅಂತೇಳಿ ಮಾಡ್ತೀನಿ ಶಶಿಕುಮಾರ್ ಅಂದರೆ ಶಶಿಕುಮಾರ್ ಇದು ಡಿ ಕೆ ಶಿ ಅವರಿಗೆ ಒಂದು ಆಹ್ವಾನ ಹೋದ ಮೇಲೆ ಈ ಥರದ ತಂತ್ರ ಈ ಭಾಗದ ಜೆ ಡಿ ಎಸ್ ಶಾಸಕರ ಕಡೆಯಿಂದ ಆಗ್ತಾ ಇದೆಯಾ ಕಾರಣ 6 ಜನ ಇದ್ದಾರೆ ಕೆಆರ್ಪೇಟೆಯಲ್ಲಿ ತಾರಣಗೌಡರು ಬಿಟ್ಬಿಟ್ರೆ ಎಲ್ಲ ಇವರೇ 6 ಜನ ಕೂಡ ಅಂದರೆ 7 ಕ್ಷೇತ್ರಗಳಲ್ಲಿ 6 ಜನ ಇವರೇ ಇದ್ದಾರೆ ಸೊ 7ಕ್ಕೆ 6ರಲ್ಲಿ ಇವರು ಇದ್ದೂ ಕೂಡ ಕುಮಾರಸ್ವಾಮಿ ಅವರನ್ನ ಯಾಕೆ ಕರೀತಾ ಇದ್ದಾರೆ ಇವರು ಅಂತ ರಮಕಾಂತ್ ಏನು ಕಳೆದ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ 7ಕ್ಕೆ 7 ಸ್ಥಾನಗಳನ್ನ ಜೆ ಡಿ ಎಸ್ ಗೆದ್ದಿತ್ತು ಅದಾದ ನಂತರದಲ್ಲಿ ಏನು ಅದಕ್ಕೆ ಶೇಡ್ ಅಂತಾನೆ ತಿಳ್ಕೋಬಹುದು ಯಾಕೆ ಹೇಳಿದ್ರೆ ಲೋಕಸಭಾ ಚುನಾವಣೆ ಇರಬಹುದು ಮತ್ತೆ 2 ಪರಿಷತ್ ಚುನಾವಣೆಗಳಿರ್ಬೋದು ಈ 3 ಚುನಾವಣೆಗಳಲ್ಲೂ ಕೂಡ ಜೆ ಡಿ ಎಸ್ ಗೆ ಏನಾಯ ಸೋಲಾಗಿತ್ತು ಜೊತೆಗೆ ಏನು ಕೆರ್ಪೇಟೆ ಉಪಚುನಾವಣೆಯಲ್ಲೂ ಕೂಡ ಜೆ ಡಿ ಎಸ್ ಗೆ ಸೋಲಾಗಿತ್ತು ಹೀಗಾಗಿ ಏನು ನಾವು ಕಾಂಗ್ರೆಸ್ಸಿಗರು ಮತ್ತೆ ನಮ್ಮ ಜೆ ಡಿ ಎಸ್ ಭದ್ರಕೋಟೆ ಅಂತಿರೋದನ್ನ ನಾವು ಕಾಂಗ್ರೆಸ್ ಭದ್ರಕೋಟೆ ಮಾಡ್ಕೊಳ್ತೇವೆ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ತೇವೆ ಅಂತ ಹೇಳಿ ಇಲ್ಲಿಯ ನಾಯಕರುಗಳು ಸಾಕಷ್ಟು ವಿಶ್ವಾಸದಿಂದ ಒಂದು ಸಂಚಾರವನ್ನ ಜಿಲ್ಲಾದ್ಯಂತ ಸಂಚಾರವನ್ನ ಮಾಡ್ತಿದ್ದಾರೆ ಜೊತೆಗೆ ನಿರಂತರವಾಗಿ ಜೆ ಡಿ ಎಸ್ ವಿರುದ್ಧ ಟೀಕಾ ಪ್ರಹಾರವನ್ನು ಕೂಡ ಮಾಡ್ತಿದ್ದಾರೆ ಈ ನಡುವೆನೆ ಏನು ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತಷ್ಟು ಮಂಡ್ಯದಲ್ಲಿ ಕಾಂಗ್ರೆಸ್ ಗೆ ಬಲ ಬರೋ ನಿಟ್ಟಿನಲ್ಲಿ ಮದ್ದೂರು ಕ್ಷೇತ್ರಕ್ಕೆ ಆಹ್ವಾನವನ್ನ ನೀಡ್ತಾ ಇರೋದು ಒಂದು ಕಡೆ ಆದ್ರೆ ಈ ಕಡೆ ಈಗ ಏನು ಕುಮಾರಸ್ವಾಮಿ ಅವ್ರನ್ನ ಮತ್ತೆ ಮಂಡ್ಯ ಕ್ಷೇತ್ರಕ್ಕೆ ಬರ್ತಾರ ಅನ್ನೋ ಒಂದು ಈಗ ಒಂದು ಮುನ್ಸೂಚನೆ ಕೂಡ ಸಿಗ್ತಾ ಇರತಕ್ಕಂಥದ್ದು ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ 2 ಕಡೆ ಸ್ಪರ್ಧೆ ಮಾಡಿದ್ರು ರಾಮನಗರ ಮತ್ತೆ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಿ ಮುಖ್ಯಮಂತ್ರಿ ಕೂಡ ಆಗಿದ್ರು ಯಾಕಂದ್ರೆ ಅತಂತ್ರ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆ ಒಂದು ಸರ್ಕಾರವನ್ನು ರಚನೆ ಮಾಡಿ ಮುಖ್ಯಮಂತ್ರಿ ಕೂಡ ಆಗಿದ್ರು ಇದೀಗ ರಾಮನಗರ ಕ್ಷೇತ್ರವನ್ನ ಪುತ್ರ ಕುಮಾರಸ್ವಾಮಿ ಏನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಿಟ್ಕೊಟ್ಟಿದ್ದಾರೆ ಅವರು ಈಗಾಗಲೇ ತಮ್ಮ ಏನು ಚುನಾವಣಾ ಪ್ರಚಾರವನ್ನ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ ಈ ನಡುವೆ ಈಗ ಏನು ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಏನು ಎದುರಾಳಿಯಾಗಿರ್ತಕ್ಕಂಥದ್ದು ಸಿಪಿ ಯೋಗೇಶ್ವರ್ ಅವರು ಕೂಡ ಸಾಕಷ್ಟು ಒಂದು ಪ್ರತಿಸ್ಪರ್ಧಿ ಆಗಿರ್ತಕ್ಕಂಥವ್ರು ಅವರು ಗೆಲ್ಲಬೇಕು ಅಂತೇಳಿ ಸತಾಯಗತೆ ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಹೀಗಾಗಿ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಆ ಕ್ಷೇತ್ರ ಕಷ್ಟ ಆದ್ರೂ ಆಗ್ಬಹುದು ಹೀಗಾಗಿ ಮಂಡ್ಯ ಕ್ಷೇತ್ರಕ್ಕೆ ಕರಿಬೇಕು ಅನ್ನೋ ಒಂದು ಸಲಹೆಗಳು ಕೂಡ ಅಂದ್ರೆ ಒಂದು ಮಾಹಿತಿಗಳು ಕೂಡ ಇಲ್ಲಿ ಜೆ ಡಿ ಎಸ್ ವಲಯದಲ್ಲಿ ಕೇಳಿ ಬರ್ತಿದ್ದೇವೆ ಅದಕ್ಕೆ ಪೂರಕವಾಗಿ ಇವತ್ತು ಮಂಡ್ಯ ಶಾಸಕರಾಗಿರ್ತಕ್ಕಂಥ ಎಂ ಶ್ರೀನಿವಾಸ್ ಅವರು ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬಂದಿದೆ ಆದ್ರೆ ಸ್ವಾಗತ ಮಾಡ್ತೇನೆ ಕಳೆದ ಬಾರಿ ನಾನು 25000 ಮತಗಳ ಅಂತರದಿಂದ ಗೆದ್ದಿದ್ದೆ ಈ ಕುಮಾರಸ್ವಾಮಿ ಏನಾದ್ರೂ ಸ್ಪರ್ಧೆ ಮಾಡಿದ್ದೆ ಆದ್ರೆ ಯಾರೇ ಎದುರಾಳಿ ಆದ್ರೂ ಕೂಡ ಅವರು ಗೆದ್ದೇ ಗೆಲ್ತಾರೆ 50000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ತಾರೆ ಜೊತೆಗೆ ಸಾಕಷ್ಟು ಒಂದು ನಮ್ಮ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಕೂಡ ಬರುತ್ತೆ ಉತ್ಸಾಹ ಕೂಡ ಹೆಚ್ಚಾಗುತ್ತೆ ಹೀಗಾಗಿ ಒಂದು ಪಕ್ಷದ ಬಲವರ್ಧನೆ ದೃಷ್ಟಿಯಿಂದ ಅವರು ಮಂಡ್ಯದಲ್ಲೇ ಸ್ಪರ್ಧೆ ಮಾಡಿದ್ರೆ ಉತ್ತಮ ಅಂತ ಹೇಳಿ ಸ್ವಾಗತವನ್ನ ಮಾಡಿರ್ತಕ್ಕಂಥದ್ದು ಜೊತೆಗೆ ಆಹ್ವಾನ ಕೂಡ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲೂ ಸ್ಪರ್ಧೆ ಮಾಡ್ತಾರೋ ಅನ್ನೋ ಪ್ರಶ್ನೆ ಕೂಡ ಈಗ ಆಗಿರ್ತಕ್ಕಂಥದ್ದು ರಮಕಾಂತ್ ಥ್ಯಾಂಕ್ ಯು ಶಶಿ